ಸ್ಟಾಪ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ಅಂಗಡಿ ಐಟಮ್ಗಳೆಲ್ಲ ಜೋಡಿಸೋದು, ಇವತ್ತು ಶನಿವಾರ ಅಲ್ವಾ, ಸೊ ತುಂಬಾ ಐಟಮ್ಗಳು ಬರ್ತಾ ಇರುತ್ತೆ ಮತ್ತು ಜೋಡಿಸ್ಬೇಕು. ಸೊ ಹಾಗೆ ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ಬಿಡೋಣ ಅಂತೇಳಿ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೀಡಿಯೋನ ಸ್ಕಿಪ್ ಮಾಡ್ದಿರಾ ಪ್ಲೀಸ್, ಎಲ್ಲರೂ ವೀಡಿಯೋನ ಪೂರ್ತಿ ನೋಡಿ. ಹಾಗೆ ಹೊಸಬ್ರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಆಲ್ ಒನ್ ಆಪ್ಷನ್ ಇತ್ತು, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಬನ್ನಿ, ಇವತ್ತಿನ ಬ್ಲಾಗ್ಸಲ್ಲಿ ಏನೇನಿರುತ್ತೆ ಸೊ ನೋಡೋಣ. ನಾನಂತೂ ಯಾವುದೇ ಪ್ಲ್ಯಾನಿಂಗ್ಸ್ ಅಂತೂ ಮಾಡ್ಕೊಂಡಿಲ್ಲ. ಸೊ ಬನ್ನಿ, ಎಲ್ಲ ಕೆಲಸನ ಬೇಗ ಬೇಗನ ನಿಮ್ಮೊಂದಿಗೆ ಹಂಚ್ಕೊತಾ ಇವತ್ತಿನ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಎಲ್ಲ ಐಟಮ್ಸ್ನೂ ಜೋಡಿಸೋದು ಇನ್ನೂ ಬಾಕಿ ಇದೆ ನನಗೆ. ಸೊ ಅದೆಲ್ಲನೂ ಜೋಡಿಸ್ಕೋಬೇಕಾಗತ್ತೆ. ಸೊ ಇಷ್ಟೆಲ್ಲ ಕೆಲಸಗಳಿದೆ, ಬೇಗ ಬೇಗನೆ ಕೆಲಸನ ಮುಗಿಸಿ ಕೂತ್ಕೋತೀನಿ. ಹಾಗೆ ಇವತ್ತಿಂದ ಎಲ್ಲರೂ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಚೇತು. ಖಾಲಿ ಮಾಡಿದ್ದೀನಿ. ಸೊ ಇದನ್ನೆಲ್ಲನೂ ಇದರಲ್ಲಿ ತುಂಬಿಸಿ ಇಡ್ತೀನಿ. ಬಂದು ಆಮೇಲೆ ಒಬ್ಬರು ಅಂಕಲ್ ಬಂದು ತೊಗೊಂಡು ಹೋಗ್ತಾರೆ. ಶನಿವಾರ ಆಗಿರೋದ್ರಿಂದ ನೋಡಿ ಮತ್ತೆ ಐಟಮ್ಗಳು ಬಂತು, ಇದನ್ನೆಲ್ಲ ಜೋಡಿಸ್ಕೋಬೇಕು ಇವಾಗ. ಸೊ ಮೂರು ವಾರ ಆಗಿತ್ತು ಫ್ರೆಂಡ್ಸ್ ನಾನು ಇದು ಬ್ಯಾಗ್ನ, ವಾರಕ್ಕೆ ಒಂದ್ಸರಿ ಒಂದು ಬ್ಯಾಗ್ ತರಿಸ್ತಾ ಇದ್ದಿದ್ದು. ಸೊ ಇವಾಗ ಮೂರು ನಾಲ್ಕು ವಾರ ಆದರೂ ಖಾಲಿ ಆಗಿರಲ್ಲ, ತುಂಬಾ ವ್ಯಾಪಾರ ಅನ್ನೋದು ಕಡಿಮೆ ಆಗಿದ್ದು. ಇವಾಗ ಇದನ್ನೆಲ್ಲ ಮೇಲೆ ಜೋಡಿಸ್ಬೇಕು. ಸೊ ತುಂಬ ವ್ಯಾಪಾರ ಡೌನ್ ಅಂದರೆ ತುಂಬಾ ಆಗಿದೆ. ಹೀಗೆ ಫ್ರೆಂಡ್ಸ್, ಮನೆ ಇವಾಗಿರೋ ವ್ಯಾಪಾರ ನಾಳೆ ಹೇಗಿರುತ್ತೋ ಅಂತೂ ಗೊತ್ತಿಲ್ಲ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಬಂದು ಕೊಡ್ತೀನಿ. ಸೊ ಇವಾಗ ಬಂದಿದ್ದಾನೆ ಫ್ರೆಂಡ್ಸ್. ಏನ್ ಬೇಕಾಗತ್ತೀಯ ಚಾಪೀಸಿಂದ ಏನ್ ಮಾಡ್ಬೇಕು ನೋಡು. ಸೇಟ್ ಎಲ್ಲ ಯಾರು ಗ್ಯಾರೇಜ್ ಮಾಡಿದ್ ಬಾ ಇಲ್ಲಿ ನೋಡೋಣ. ಮಾ ನೋಡು ಜೂಗು ಎದು ತೋರಿಸಿನಿ ನಿಂಗೆ ಶರ್ಟ್ ಬಿಚ್ಚಿ ತೋರಿಸ್ಲ ಬಾ ಇಲ್ಲಿ ನೋಡು ಎಲ್ಲ ನೋಡು ಇಲ್ಬಾ ರೆಡ್ ಆಗಿದೆ. ಏನ್ ಮಾಡಿರೋದು ಇದು? ಸಾಸ್ ನಿಮ್ಮ ಫ್ರೆಂಡ್ ಸಾಸ ಅನ್ಸಿರೋದಾ? ಮಿಸ್ಗೆ ಹೇಳಲಿಲ್ಲ ನೀನು, ಮ್ಯಾಮ್ಗೆ ಹೇಳ್ಬೇಕು ತಾನೇ? ಮ್ಯಾಮ್ಗೆ ಹೇಳಲಿಲ್ಲ, ಹೇಳ್ಬೇಕು ಮ್ಯಾಮ್ಗೆ ಹೇಳ್ಬೇಕಲ್ವಾ? ನಾಳೆಯಿಂದ ಹೇಳ್ತೀಯಾ? ಇವಾಗ ಅಷ್ಟೇ ನಮ್ಮಣ್ಣ ಕರ್ಕೊಂಬಂದು ಬಿಟ್ಟು ಹೋದ್ರು ಫ್ರೆಂಡ್ಸ್. ನಾನು ಅಲ್ಲಿಂದ ರೋಡ್ ಕ್ರಾಸ್ ಮಾಡಿಸ್ಕೊಂಡು ಕರ್ಕೊಂಡೆ. ಸೊ ಈಗ ಇವಾಗ ಬಂದ್ಕೊಂಡು ಅವ್ನಿಗೆ ಬಟ್ಟೆನೇ ಚೇಂಜ್ ಮಾಡ್ತೀನಿ. ಅವನ್ಯಾರೋ ಫ್ರೆಂಡ್ಸು ಸಾಸ ಏನೋ ಅನ್ಸಿದಾರಂತೆ ವೈಟ್ ಬಟ್ಟೆಯಲ್ಲೇ, ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಸೊ ಫಸ್ಟ್ ಅವನಿಗೆ ಬಟ್ಟೆ ಚೇಂಜ್ ಮಾಡಿ ತಿನ್ನಿಸ್ಬಿಡ್ತೀನಿ, ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಪಾರಿ ಒಳಗೆ ಬಂದಿರೋ ನಮ್ಮ ಅಂಗಡಿ ಹತ್ರ. ಬನ್ನಿ 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 ನೀವು ಇಲ್ಲಿ ಬನ್ನಿ, ಇಲ್ಲೇ ಇಟ್ಕೊಂತೀಯಾ? ಹಾಂ, ಅದು ಸಿಗಲ್ಲ ಕೈಗೆ. ಇಲ್ಲಿ ನೋಡಿ, ನೋಡಿ ಬೆಕ್ಕು ಬೆಕ್ಕು ಬಾ 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 ಮ್ಯಾವ್ ಮ್ಯಾವ್. ಸೊ ಇವಾಗ ನಮ್ಮ ಅಕ್ಕನ ಮಗ ತಂದು ಕೊಟ್ಟೋಗಿರೋದು ಬೆಕ್ಕು, ಪಾಪ ನೋಡ್ಬಿಟ್ಟು ನಿದ್ದೆಯಲ್ಲಿ ಓಡಿ ಬಂದಿದ್ದಾನೆ. ಕರೆ ಮುದ್ದು ಮಾಡು, ಬಾನು ಬಾ ಬಾ ಬಾನು ಬಾ 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 ಚಿನಿ ಅಂತ ಹೇಳು. ಕಮ್ ಡೌನ್ ಕಮ್ ಡೌನ್ ಕಮ್ ಡೌನ್. ಬೆಕ್ಕು ಮೇಲೆ ಹತ್ಬಿಟ್ಟಿದೆ ಐಟಮ್ ಮೇಲೆ, ಅಲ್ಲಿ ನೋಡಿ. ಏನ್ ಮಾಡ್ತಾ ಇದೀಯ ಅಲ್ಲಿ? ಹೋಗಮ್ಮ ಹೋಗು, ಆ ಕಡೆ ಹೋಗು, ಬಾಕ್ಸಲ್ಲಿ ಕೂತ್ಕೋ. ಸೇಪೆಕಾಯಿ ಕೂಡ ತಗೊಂಡಿದ್ದೆ ಇವತ್ತು, 50 ರೂಪಾಯಿಗೆ ಹಾಫ್ ಕೆ ಜಿ, ಹಂಗೆ 5 ಪೀಸ್ ಬಂದಿತ್ತು. ಸೊ ಚೆನ್ನಾಗಿತ್ತು, ಟೇಸ್ಟು ಸ್ವೀಟ್ ಆಗಿದೆ, ಹುಳಿ ಹುಳಿ ಥರ ಇಲ್ಲ, ತುಂಬಾ ಚೆನ್ನಾಗಿದೆ ಹಣ್ಣು, ಸ್ವೀಟ್ ಆಗಿನೇ. ಸೊ ಒಂದು ತಿನ್ನೋಣ ಅಂತೇಳಿ ಎತ್ಕೊಂಡಿದ್ದೀನಿ. ಸೊ ಅವಾಗೆ ಒಂದು ತಿಂದಿದ್ದೆ ನಾನು. ಸೊ ಊರ್ ಸೈಡಲ್ಲಿ ಅಂದರೆ ಹಂಗೆ ಕಿತ್ಕೊಂಡು ತಿಂತಾ ಇದ್ವಿ ಇದೆಲ್ಲ ನಾವು. ಇವಾಗೆಲ್ಲ ಕಾಸು ಕೊಟ್ಟು ತಗೋಬೇಕು. ಏನಾಯ್ತು ಏನಾಯ್ತು ನಿಮಗೆ? ಇರು ಇವಾಗ ಚೇತು ಬರ್ತಾನೆ, ಇರು
ಮಮ್ಮ ತಿಂತೀಯಾ, ಮಮ್ಮ ತಿಂತೀಯಾ, ದುಡ್ಡು ಬೇಕಾ, ಹಾಂ ಮಮ್ಮ ಬೇಕಾ? ಇವತ್ತು ಸ್ವಲ್ಪ ಮಣಿ ಪ್ಯಾಂಟ್ಗಳೆಲ್ಲನೂ ಕಟ್ ಮಾಡಿ ಇನ್ನು ಬೇರೆ ಕಡೆ ಹಾಕೋಣ ಅಂತೇಳಿ. ಸೊ ಈ ರೀತಿ ಡಬಲ್ ಇರುತ್ತಲ್ವ ನೋಡಿ, ಈ ಥರ ಬೇರ್ನ ಕಟ್ ಮಾಡಬೇಕು. ಸೊ ಈ ರೀತಿ ಕಟ್ ಮಾಡೋದ್ರಿಂದ ಸೊ ಇಲ್ಲಿ ಏನಿದೆ ಬೇರ್ಗಳು ಬರುತ್ತೆ ನೋಡಿ ಈ ರೀತಿ. ಅದಕ್ಕೆ ಇನ್ನೂ ಎರಡು ಬಾಟ್ಲರ್ ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ ಇವತ್ತು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಏನಿದೆ ಈ ಕಡೆ ಇನ್ನೊಂದು ರೂಟ್ ಬರುತ್ತೆ, ಅದಕ್ಕೋಸ್ಕರ ಈ ಥರ ಹಾಕೋತಾ ಇದ್ದೀನಿ ಅಂತ ನಮಗೆ ಇದು ಗಿಡ ಬೆಳೀಲಿ ಅಂತ. ಬೇರೆ ಸಾಕಿರೋಷ್ಟೆ. ಇದು ಒಂದು ಗ್ಲಾಸ್ ಬಾಟ್ಲ್ ಇತ್ತು, ಇದರಲ್ಲಿ ಹಾಕಿದ್ದೀನಿ. ಸೊ ಇದು ಇದರಲ್ಲಿ ಎರಡು ಹಾಕಿದ್ದೀನಿ, ಸೊ ಮೂರು ಅದರಲ್ಲಿ ಎರಡು, ಐದಾಗತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಟ್ಟಿದ್ದೀನಿ ನಾಲ್ಕು ಬಾಟ್ಲು ಕೂಡ ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನ ಕ್ಲೀನಾಗಿ ಬಂದರೆ ಅಷ್ಟೇ ಸಾಕು. ಸೊ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ? ಸೊ ಇದು ಇದೇ ರೀತಿ ಗ್ರೋತ್ ಆಗಲಿ ಅಂತೇಳಿ ಸೊ ವಾರಕ್ಕೊಂದ್ಸರಿ ನೀರನ್ನ ಚೇಂಜ್ ಮಾಡಿಕೊಂಡು, ಇಲ್ಲಿ ವಿಂಡೋ ಹತ್ರ ಬಿಸಿಲು ಗಾಳಿ ಬರುತ್ತೆ ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಪ್ಯಾಕ್ನ ಮಿಕ್ಕಿತ್ತಲ್ವ, ನಿನ್ನೆ ಯೂಸ್ ಮಾಡಿರಲಿಲ್ಲ, ಇವತ್ತು ಅಪ್ಲೈ ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗಿತ್ತು, ಇದನ್ನು ಸ್ವಲ್ಪ ಹಸಿ ಹಾಲ ಇದನ್ನು ಅಪ್ಲೈ ಮಾಡಿಕೊಂಡು ಎಲ್ಲ ಕೆಲಸನ ಮಾಡ್ಕೊಳ್ಳೋಣ ಅಂತೇಳಿ. ಸೊ ಇವತ್ತು ಪಲಾವ್ ಮಾಡ್ಕೊಳ್ಳೋಣ ಅಂಥೇಳಿ ಪಲಾವ್ ಮಾಡ್ಕೊತೀನಿ. ಸ್ವಲ್ಪ ಆಮೇಲೆ ಹಂಗೆ ಮಾಡ್ಕೊತೀನಿ ಬಿಸಿ ಬಿಸಿ. ಇವಾಗ ಬಟ್ಟೆಗಳು ಮಾಡಿಸ್ಬೇಕು, ಹಾಗೆ ಗಿಡಕ್ಕೆ ಕೂಡ ನೀರು ಹಾಕ್ಬೇಕು, ಇನ್ನೂ ಹಾಕಿಲ್ಲ ಗಿಡಕ್ಕೆ. ನಿನ್ನೆ ಬ್ಲಾಗಲ್ಲಿ ತೋರಿಸಿದ್ದೀನಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತೇಳಿ. ಸೊ ಇವತ್ತು ಸ್ವಲ್ಪ ಡ್ರೈ ಆಗಿತ್ತು ಅಂತಲೂ ಹಸಿ ಹಾಲು ಹಾಕಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಬೇಗ ಬೇಗನೆ ಕೆಲಸನ ಮುಗಿಸ್ಕೊತೀನಿ ಫಸ್ಟು. ಅಷ್ಟು ಗಿಡಕ್ಕೆ ನೀರು ಹಾಕ್ಬಿಡ್ತೀನಿ, ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋಣ. ಇವತ್ತು ಬಾ ಹೋಗೋಣ ಬಾ ನೋಡಿ, ಕತ್ಲೆ ಕತ್ಲೆ ಫುಲ್ ಕತ್ಲೆ ನೋಡಿ ಶಿನಿ, ಹಿಂದಿಂದ ಓಡ್ ಬಂದ್ಬಿಡ್ತೀಯ ನೋಡ್ಕೊ ನೀನು. ಬಟ್ಟೆ ಎಲ್ಲ ಒಣಗಿದೆ, ಇದನ್ನೆಲ್ಲ ಎತ್ತಿ ಬಟ್ಟೆ ಎಲ್ಲ ಮಡಿಸ್ಬೇಕು. ಇವತ್ತು ಜಾಸ್ತಿ ಬಟ್ಟೆ ಇದೆ, ಮತ್ತು ಇಲ್ಲೆಲ್ಲ ಗುಡಿಸ್ಬೇಕು. ನಾಳೆ ಕ್ಲೀನ್ ಮಾಡ್ಕೊತೀನಿ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಆಚೆ ಎಲ್ಲ ನಾಳೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಬೇಕು. ಮನೆ ಫುಲ್ ಕ್ಲೀನ್ ಆಯಿತು ನೋಡಿ, 9 ಗಂಟೆ ಆಗಿದೆ. ಸೋಯಾ ಮತ್ತು ತರಕಾರಿ ಹಾಕಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕ್ಯಾರೆಟು, ಬೀನ್ಸು, ಮತ್ತು ಇಲ್ಲಿ ಸೋಯಾನ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ವಾಶ್ ಮಾಡಿ, ಅಂದರೆ ತಣ್ಣೀರಿಂದನೇ. ಸೊ ಇಷ್ಟು ತರಕಾರಿ ತೊಗೊಂಡಿದ್ದೀನಿ, ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಮತ್ತು ಇದು ಕಸ್ತೂರಿ ಮೇಥಿ ಒಂಚೂರು, ಚಕ್ಕೆ ಒಂದು ಸ್ವಲ್ಪ, ಇಲ್ಲಿ ಮೆಣಸಿನ್ಕಾಯಿ ಹಸಿದಿರಲಿಲ್ಲ ಹಾಗಾಗಿ ನಾನು ಹಣ್ಣು ಮೆಣಸಿನ್ಕಾಯಿನೇ ಹಾಕ್ತಾ ಇದ್ದೀನಿ ಒಂದು ಸರ್ 4-5. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, 2 ಟೊಮೆಟೊ, ಪುದೀನ, ಕೊತ್ತಂಬರಿ ಇಷ್ಟನ್ನೇ ರುಬ್ಕೊಳ್ಬೇಕು ಫಸ್ಟು. ಮತ್ತು ಒಗ್ಗರಣೆಗೆ ಬಂದು ಇಲ್ಲಿ 2 ಪಲಾವ್ ಎಲೆ, ಸ್ಟಾರ್ ಮೊಗ್ 3, ಇದೊಂದು ದೊಡ್ಡ ಏಲಕ್ಕಿ 1, ಸೋಂಪು, ಲವಂಗ, ಚಕ್ಕೆ ಒಂದು ದೊಡ್ಡದು 2, ಮತ್ತು ಇದು ಕರಿಬೇವು, ಈರುಳ್ಳಿ ಇಷ್ಟನ್ನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸೊ ಬನ್ನಿ ಫಸ್ಟ್ ಇದನ್ನು ರುಬ್ಕೊಂಡ್ಬಿಡ್ತೀನಿ. ಸೋಯಾ ಏನಿದೆ ನೀರು ತಣ್ಣೀರು ಹಾಕಿಟ್ಟಿದ್ದೆ, ಸ್ವಲ್ಪ ನೋರೆ ನೋರೆ ಇರುತ್ತೆ, ಇದನ್ನು ಕ್ಲೀನಾಗಿ ಹಿಂಡ್ಕೊಂಡು ಸೊ ಪ್ಲೇಟಲ್ಲಿ ಎತ್ತಿಕೊಳ್ತೀನಿ. ಇಲ್ಲಿ ಎಣ್ಣೆ ಕೂಡ ಹಾಕಿದ್ದೀನಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಗ್ಗರಣೆನ ಮಾಡ್ಕೋತೀನಿ ಫಸ್ಟು. ಒಗ್ಗರಣೆಗೆ ತೋರಿಸಿದ್ದೀನಿ ಅಲ್ವಾ ಏನೇನು ಹಾಕ್ಕೊಳ್ಳೋದು ಅಂತೇಳಿ. ಸೊ ಇಷ್ಟು ಸ್ಪೈಸಸ್ನ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ಮುಂಚೆ ಸುಮಾರು ವೀಡಿಯೋಲಿ ತೋರಿಸಿದ್ದೀನಿ ನಾನು. ಸೊ ಒಳ್ಳೆ ಬ್ರೌನ್ ಕಲರ್ ಆಗಬೇಕು ಇದು ಈರುಳ್ಳಿ ಎಲ್ಲನೂ. ಈರುಳ್ಳಿ ಎಲ್ಲ ಫ್ರೈ ಆದ ಕೂಡಲೇ ಇಲ್ಲಿ ತರಕಾರಿ ಸೋಯಾ ಎಲ್ಲ ಹಾಕ್ಕೊಳ್ತೀನಿ. ಇವಾಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ ತರಕಾರಿಗೆ ಡೈರೆಕ್ಟಾಗಿ. ಸೊ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ. ಇಲ್ಲಿ ಡ್ರೈ ಪೌಡ್ರ್ ಬಂದು ನಾನು ನೋಡಿ, ವೆಜ್ಜು ನಾನ್ ವೆಜ್ ಎರಡಕ್ಕೂ ಯೂಸ್ ಮಾಡ್ಬೋದು. ಆಚೆಯವರ ಬಿರಿಯಾನಿ ಪೌಡ್ರ್ ಅಂತ ಸಿಗುತ್ತೆ, ವೆಜ್ ಕೂಡ ಮಾಡ್ಕೊಳ್ಳೋದು ಇದು. ಸೊ ಈ ಒಂದು ಸ್ಪೂನ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದೇ ಮಸಾಲೆಗೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಅಕ್ಕಿ ತೊಳೆದು ಹಾಕಿ ನೀರು ಹಾಕಿದ್ರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಹಾಕ್ಕೋಬೇಕು, ಯಾಕಂದ್ರೆ ನೀರು ಹಾಕ್ಬಿಟ್ಟು ಸೊ ಆಮೇಲೆ ಹಾಕ್ಬೇಕಾಗತ್ತೆ. ನೋಡಿ ಈ ಕಪ್ ಅಳ್ತೆಗೆ ಮಾಡ್ಕೋತಾ ಇದ್ದೀನಿ ನಾನು. ಸೊ ಒಂದು ಕಪ್ ಒಂದು ಟೈಮ್ಗೆ ನಮ್ಗೆ 4 ಜನಕ್ಕಾಗತ್ತೆ. ಸೊ ಈ ಕಪ್ ಅಳ್ತೆಗೆ ನಾನು ಕ್ಲೀನಾಗಿ ಅಕ್ಕಿ ತೊಳೆದಿದ್ದೀನಿ. ಸೊ ಒಂದು ಕಪ್ಪಿಗೆ 2 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತೀನಿ, ಆವಾಗ ಉದ್ರ ಉದ್ರಗಾಗತ್ತೆ ನಮ್ಗೆ ಅನ್ನ. ನೋಡಿ ನೀರು ಮಿಕ್ಸಿ ಜಾರ್ ತೊಳೆದು ಹಾಕಿದ್ದೀನಿ, ಮತ್ತು ಈ ಕಪ್ಪಿಂದ ನಾನು ಕರೆಕ್ಟಾಗಿ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ.
ಸೊ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಒಂದು ಎರಡು ವಿಜಿಲ್ ಆದರೆ ಸಾಕು, ತುಂಬಾ ಚೆನ್ನಾಗಿ ಉದುರು ಉದುರಾಗಿ ಅನ್ನ ಆಗಿರುತ್ತೆ. ಒಂದು ಸ್ವಲ್ಪ ಲಿಂಬೆಹಣ್ಣು ರಸನ ಇಟ್ಕೋತೀನಿ ಇವಾಗ, ಇದಕ್ಕೆ ಲಿಂಬೆಹಣ್ಣು ರಸನ ಇಟ್ಕೊಂಡಿದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೋತೀನಿ, ಮತ್ತು ಆಮೇಲೆ ತೋರಿಸ್ತೀನಿ ನಾನು ಯಾವ ಥರ ಉದುರು ಉದುರಾಗಿ ಅನ್ನ ಆಗಿರುತ್ತೆ ಅಂತೇಳಿ. ಸಖತ್ ಟೇಸ್ಟ್ ಇರುತ್ತೆ, ಸಿಂಪಲ್ಲಾಗಿ ಮಸಾಲೆ ಮತ್ತು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಸುಮಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ, ವೆಜಿಟೇಬಲ್ ಪಲಾವ್ ಮಾಡಿದ್ದೀನಿ, ಸೋಯಾ ಪಲಾವ್ ಮಾಡಿದ್ದೀನಿ, ಸೊ ಪನ್ನೀರ್ ಒಂದು ತೋರಿಸಿಲ್ಲ. ಸೊ ಪನ್ನೀರ್ದು ಒಂದು ಮಾಡ್ಕೋಬೇಕು. ಸೊ ಯಾವಾಗನ ತೋರಿಸ್ತೀನಿ ನಾನು ಪನ್ನೀರ್ ಪಲಾವು, ಮತ್ತು ಪನ್ನೀರ್ ಚೀಸ್ ರೋಲ್ ಕೂಡ ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ನೋಡ್ತೀನಿ, ಅದಕ್ಕೆ ನಾಳೆ ನಮ್ಮಮ್ಮ ಕೂಡ ಬರ್ತಾರೆ ಇಲ್ಲಿ. ಮಂಡೆ ತೋರಿಸ್ತೀನಿ ನಾನು, ಮಂಡೆ ಆಗಲಿ ಯಾವಾಗ ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಯಾವಾಗ ಆಗುತ್ತೆ ಅವಾಗ ನಾನು ಪನ್ನೀರ್ ಚೀಸ್ ರೋಲ್ ತೋರಿಸ್ತೀನಿ. ಸಖತ್ತಾಗಿರುತ್ತೆ ಮಕ್ಕಳಿಗೆ, ಮತ್ತು ಇದು ಸ್ಕೂಲ್ಗೆ ಸ್ಯಾಂಡ್ವಿಚ್ ಜೊತೆ ಒಂದು ತಿಂದರೆ ಸಾಕು, ಹೊಟ್ಟೆ ಫುಲ್ ಆಗುತ್ತೆ. ಮನೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕಿಸ್ಕೋತೀನಿ. ಅನ್ನ ಕಿಟ್ಟಿದ್ದಾಯ್ತು ಫ್ರೆಂಡ್ಸ್. ಪಲಾವ್ಗೆ ನೋಡ್ಬೋದು ಬಟ್ಟೆ ಎಲ್ಲ, ಮಕ್ಕಳೆಲ್ಲ ಏನು ಮಾಡ್ತಾರೆ, ಈ ಒಂದು ಬಟ್ಟೆ ಸಿಕ್ಕಿಲ್ಲ ಅಂದರೆ ಎಲ್ಲ ಎಳ್ದಾಕ್ತಾರೆ. ಸೊ ನೋಡ್ಬೋದು ಎಲ್ಲ ಮಡಚಿ ನೀಟ್ ಮಾಡ್ತೀನಿ ಇವಾಗ. ಫಸ್ಟು ಕಬೋರ್ಡ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಇವತ್ತು, ಇನ್ನು ನಾಳೆ ನನಗೆ ತುಂಬ ಪೂಜೆ ಕೆಲಸ ಎಲ್ಲ ಬಾಕಿ ಇದೆ, ಅದಕ್ಕೋಸ್ಕರ ನೋಡಿ ಇದೆಲ್ಲನೂ ಈ ಥರ ಮಾಡಿಕ್ತಾರೆ. ಸೊ ಇದನ್ನೆಲ್ಲ ಪೂರ್ತಿಯಾಗಿ ನಾನು ಸೆಟ್ ಮಾಡಿ ಮತ್ತು ಆಮೇಲೆ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನೀವು, ನನ್ನ ಮುಖ ಕೂಡ ಪೂರ್ತಿಯಾಗಿ ಡ್ರೈ ಆಗಿದೆ. ಸೊ ಇವಾಗ ಇದನ್ನು ನಾನು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ, ವಾಶ್ ಮಾಡ್ಕೊಂಡಾದಮೇಲೆ ಬಟ್ಟೆಲೆಲ್ಲ ಮಡಿಸ್ತೀನಿ. ತುಂಬ ಚೆನ್ನಾಗಿ ಡ್ರೈ ಆಗಿದೆ. ಸೊ ಎಲ್ಲ ಅಡುಗೆ ಕೆಲಸ ಮುಗಿಸೋವರೆಗೂ ಪ್ಯಾಕ್ ಹಂಗೆ ಇಟ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಹಾಗೆ ಬಿಡ್ತೀನಿ, ಬೆಳಿಗ್ಗೆ ಸೋಪ್ ಹಾಕಿ ವಾಶ್ ಮಾಡ್ಕೋತೀನಿ. ಸೊ ಬಟ್ಟೆ ಬೇಗ ಬೇಗ, ಇನ್ನು ಬಟ್ಟೆ ಕೂಡ ಜಾಸ್ತಿ ಇದೆ, ಮಡಿಸ್ಬಿಡ್ತೀನಿ. ಇಷ್ಟು ಮಡಿಸಿದ್ದೀನಿ ಬಟ್ಟೆಗಳು ಇನ್ನು ನೋಡಿ, ಒಂದು ಕಡೆ ಒಂದು ಸೆಟ್ ಆಯಿತು. ಸೊ ಈ ಕಡೆ ಇನ್ನು ಕ್ಲೀನ್ ಮಾಡಬೇಕು. ಇಲ್ಲಿ ಅಂಜಲಿ ಕೂಡ ಎಲ್ಲ ಮಡಿಚ್ಕೋತಾವಳೆ, ಬೇಗ ಬೇಗನೆ ಎಲ್ಲನೂ ಕ್ಲೀನಾಗಿ ಮಡಿಚ್ಬಿಡ್ತೀನಿ. ಸೊ ಫೈನಲಿ ಎಲ್ಲ ಮಡಿಸಿದ್ದಾಯ್ತು ಫ್ರೆಂಡ್ಸ್. ಒಂದು ದೊಡ್ಡ ತಲೆ ಮೇಲೆ ಭಾರ ಕಳ್ಕೊಂಡಂಗೆ ಆಗುತ್ತೆ ನನಗೆ. ಸೊ ಯಾವಾಗ ನೋಡು ಕಾಲು ಕಾಲಲ್ಲೇ ಬಟ್ಟೆಗಳನ್ನ ಬಿಸಾಕಿರ್ತಾರೆ. ಸೊ ಒನ್ ಅವರ್ ಆಯಿತು, ನಾನು ಅಂಜಲಿ ಇಬ್ಬರು ಸೇರಿಕೊಂಡು ಬೇಗ ಬೇಗನೆ ಒಂದಿಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ವಿ. ಇನ್ನು ಬೇರೆ ಮನೆ ಖಾಲಿ ಮಾಡ್ಕೊಂಡು ಹೋದಾಗ ಯಾವ್ದು ಬೇಡ ಬಟ್ಟೆಗಳು ಎಲ್ಲನೂ ತೆಗೆದಿಡ್ಬೇಕು ನಾನು. ಇಲ್ಲೂ ಕೂಡ ಸುಮಾರು ಬಟ್ಟೆಗಳು ತೆಗೆದಿಟ್ಟಿದ್ದೀನಿ ಇವಾಗ ಬೇಡದೇ ಇರೋ ಬಟ್ಟೆಗಳನ್ನ. ಸೊ ಈ ಕಬೋರ್ಡ್ ಒಂದು ಸೈಡ್ ಡೋರ್ ಕಿತ್ತೋಗಿದೆ, ಈ ಥರ ನಿಲ್ಲಿಸಿದ್ದೀನಿ. ಈ ಡೋರ್ನ ನಾನು ಸೋಮವಾರ, ನಾಳೆ ಅಮಾವಾಸ್ಯೆ ಇರೋದ್ರಿಂದ ಯಾರೂ ಬರೋದಿಲ್ಲ, ಸೋಮವಾರ ಯಾರಿಗಾನ ಕರ್ಕೊಬಂದು ಸೊ ಈ ಕಬೋರ್ಡ್ ಒಂದು ರೆಡಿ ಮಾಡಿಸ್ಕೊಂಡ್ಬಿಡ್ತೀನಿ. ಸೊ ಇದಂತೂ ಕರೆಕ್ಟಾಗಿದೆ, ಫಸ್ಟು ನಾವು ಬಂದಾಗಿಂದ ಹಂಗೆ ಇದೆ, ಇದಿಷ್ಟೇ ಕ್ಲೋಸ್ ಆಗೋದು, ಇದು ಜಾಸ್ತಿ ಕ್ಲೋಸಿಂಗ್ ಏನಾಗಲ್ಲ ನೋಡಿ. ಫುಲ್ ಎಲ್ಲ ಅವ್ರವ್ರ ಬಟ್ಟೆಗಳನ್ನ ಒಂದೊಂದು ಹತ್ರ ಇಟ್ಬಿಟ್ಟಿದ್ದೀನಿ, ಫುಲ್ಲು ಕ್ಲೀನ್ ಮಾಡಿದ್ದೀನಿ ಇವತ್ತು. ಕಬೋರ್ಡ್ ಆರ್ಗ್ರೇನ್ಸ್ ಆಯಿತು. ಸೊ ಒಂದು ದೊಡ್ಡ ಕೆಲಸ ಆಯ್ತು ಇವಾಗ, ಮನೆ ಅನ್ನ ಏನಾಗಿದೆ ಗೊತ್ತಿಲ್ಲ. ಸೊ ಇಲ್ಲಿ ಕೂಡ ಚೇತು ಬಟ್ಟೆಗಳು, ಇಲ್ಲಿ ನಾಳೆ ಮಡಿಸ್ತೀನಿ, ಇದು ಒಂದು ಮಡಿಸ್ಲಿಲ್ಲ, ಹಾಗಾಗಿ ಇವತ್ತು ಮಡಿಸಿರೋದು ಮಾತ್ರ ಮಡಿಸಿ ಹಾಕಿದ್ದೀನಿ. ತುಂಬಾ ಕೆಲಸ ಇರುತ್ತೆ, ಒಂದೊಂದು ದಿವಸ ಅಂತೂ ವಿಪರೀತ ಕೆಲಸ. ಸೊ ಈ ರೂಮ್ ಕ್ಲೀನ್ ಆಯಿತು. ಇನ್ನು ನಾಳೆ ನನಗೆ ಅಮಾವಾಸ್ಯೆ ಇರೋದ್ರಿಂದ ಸೊ ಆಚೆ ದೇವ್ರ ಮನೆ ಕೆಲಸ ಅದೆಲ್ಲ, ನಾನು ಅಂದರೆ ಕ್ಲೀನಿಂಗ್ ಏನೂ ಇರೋಲ್ಲ, ಪೂಜೆ ಮಾಡ್ಕೊಳ್ಳೋದೆಲ್ಲ ಕ್ಲೀನ್ ಲೇಟ್ ಆಗುತ್ತಲ್ಲ ಬಟ್ಟೆ ಮಡಿಸ್ಕೊಳ್ಳೋಕೆ, ಹಾಗಾಗಿ ಸೊ ಇದು ಬಟ್ಟೆ ಕೆಲಸನ ಮುಗಿಸಿದ್ದಾಯಿತು. ಇನ್ನು ನಾಳೆ ದೇವ್ರ ಮನೆಯದು ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೋತೀನಿ. ಸೊ ಡೈಲಿ ಯಾವುದಾನ ಒಂದು ಕೆಲಸ ಎಕ್ಸ್ಟ್ರಾ ಇದ್ದೇ ಇರುತ್ತೆ ಫ್ರೆಂಡ್ಸ್ ನನಗೆ. ಸೊ ಹಾಗೆ ಪಲಾವ್ ಇಟ್ಟು ಬಂದಿದ್ನಲ್ಲ, ಸೊ ಬನ್ನಿ ನೋಡೋಣ ಪಲಾವ್ ಏನಾಗಿದೆ ಅಂತ ಗೊತ್ತಿಲ್ಲ. ಸೊ ತೆಗೆದು ತೋರಿಸ್ತೀನಿ. ಎಲ್ಲ ನೋಡ್ಬೋದು, ವಾಟರ್ ಕ್ಯಾನು ಮತ್ತು ಹೊಸ ಕುಕ್ಕರು, ಮೈಕ್ರೋವೇ ಎಲ್ಲ ಹಂಗೆ ಇಟ್ಟಿದ್ದೀನಿ, ಬೇರೆ ಮನೆಗೆ ಹೋದಾಗ ಯೂಸ್ ಮಾಡೋಣ ಅಂದ್ಕೊಂಡು. ನೋಡಿರಿ ಟೈಮ್ 10:30 ಆಯಿತು, ನೋಡ್ಬೋದು ಫ್ರೆಂಡ್ಸ್ ಆಗಿದೆ ನೋಡಿ. ಈ ಥರ ಎಲ್ಲ ಫುಲ್ ಮೇಲೆ ಬಂದಿದೆ ಇದು ಸೋಯಾ ಎಲ್ಲ, ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತೀನಿ ಫಸ್ಟ್. ಸೊ ನೋಡ್ಬೋದು ಫ್ರೆಂಡ್ಸ್ ಆಯಿತು ಪಲಾವ್ ಕೂಡ ನೋಡಿ, ಒಂಚೂರು ತಳ ಅಂದ್ಕೊಂಡಿಲ್ಲ. ಸೊ ನಮ್ಮ 3 ಜನಕ್ಕೂ ಊಟಕ್ಕೆ ಹಾಕ್ಕೊಂಡಿದ್ದೀನಿ, ಪಾಪುಗೆ ನನ್ನದರಲ್ಲೇ ಊಟನ ತಿನ್ನಿಸ್ತೀನಿ. ಸೊ ನೋಡಿ ಈ ರೀತಿಯಾಗಿ ಉದುರುವಾಗಿ ಬಿಡಿಬಿಡಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಮೊಸರು ಬಜ್ಜಿ ಜೊತೆಲಿ ಹಾಗೆ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಯಿತು. ನೀನು ಟೇಸ್ಟ್ ಮಾಡ್ತೀಯಾ? ಚೆನ್ನಾಗಿದೆಯಾ? ಬಾ ಊಟ ಮಾಡೋಣ ಬಾ. ಸೊ ನೋಡಿ ಅಲ್ಲಿ ಕುತ್ಕೊಂಡಿರು, ನಾನು ಬರ್ತೀನಿ. ಹ್ಞೂ, ಒಂದೇ ಹಾಕ್ತೀನಿ, ನಡೀತೀನಿ. ಇವತ್ತಿನ ವ್ಲಾಗ್ಸ್ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಈ ವ್ಲಾಗ್ಸ್ನ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಆಲ್ ಒನ್ ಆಪ್ಷನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅವಾಗ ನಾನು ಹಾಕುವಂಥ ವೀಡಿಯೋ ನಿಮಗೆ
ಡೈಲಿ ನೋಟಿಫಿಕೇಶನ್ ಬರುತ್ತೆ. ಒಂದು ಸಿಂಪಲ್ ಆಗಿರೋಂಥ ಒಂದು ರುಟೀನ್ ಇವತ್ತು ಇಲ್ಲಿಗೆ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ವ ವಿಡಿಯೋ, ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಇನ್ನೊಂದು ಹೊಸ ರುಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಕೋ